ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ನೀವೆಲ್ಲ ಬ್ಲಾಕ್ ಬಸ್ಟರ್ ಪುಷ್ಪ ಸಿನಿಮಾ ನೋಡಿಯೇ ಇರ್ತೀರಾ ಅಲ್ಲಿ ದಟ್ಟ ಅರಣ್ಯದಲ್ಲಿ ಸ್ಮಗ್ಲಿಂಗ್ ನಡೆಯುವುದರ ಬಗ್ಗೆ ತೋರಿಸಿದ್ದಾರೆ ಆದ್ರೆ ಆ ಜಿಲ್ಲೆಯಲ್ಲೂ ಥಿಯೇಟ್ ಪುಷ್ಪ ಸಿನಿಮಾ ಸ್ಟೈಲ್ ನಲ್ಲಿ ದಂಧೆ ನಡೀತಾ ಇದೆ ಆದ್ರೆ ಅದು ರಕ್ತ ಚಂದನವಲ್ಲ ಬಡವರ ಹೊಟ್ಟೆ ತುಂಬಿಸೋ ಪಡಿತರ ಅಕ್ಕಿ ಮಾಫಿಯಾ ಹೌದು ಇಲ್ಲಿ ನೋಡಿ ನಡು ನಡುರಾತ್ರಿ ಖಾಕಿ ಪಡೆ ಅದೆಲ್ಲಿ ದಾಳಿ ನಡೆಸಿದೆ ಅಂತ ಇಲ್ಲಿ ಯಾರನ್ನಾದ್ರೂ ಅಟ್ಯಾಕ್ ಮಾಡಿದ್ರು ಕೇಳೋರಿಲ್ಲ ಎಮರ್ಜೆನ್ಸಿ ಅಂತ ಕೂಗಾಡಿದ್ರು ಯಾರಿಗೂ ಕೇಳುವುದೂ ಇಲ್ಲ ಇಂತಹ ದಟ್ಟವಾದ ಗುಡ್ಡುಗಾಡು ಪ್ರದೇಶದಲ್ಲಿ ಪಡಿತರ ಅಕ್ಕಿ ದಂಧೆ ನಡೆಯಿತು ಅಷ್ಟಕ್ಕೂ ಈ ಮಾಫಿಯಾ ಆಕ್ಟಿವ್ ಆಗಿರೋದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದ ಕೃಷ್ಣಗಿರಿ ಬಳಿಯ ಗುಡ್ಡಗಾಡು ಪ್ರದೇಶದಲ್ಲಿ ಪಡಿತರ ಅಕ್ಕಿ ದಂಧೆ ನಡೆಸಲಾಗ್ತಿದೆ ದಟ್ಟವಾದ ಗುಡ್ಡದಲ್ಲಿ ಈಗಾಗಲೇ ಲಾರಿಯಲ್ಲಿ ಲೋಡ್ ಮಾಡಲಾಗ್ತಿದೆ ಅಂತ ರಾಯಚೂರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಹೋಗಿತ್ತು ಆಗ ರಾಯಚೂರು ನಗರದ ಪಶ್ಚಿಮ ಠಾಣೆ ಪೊಲೀಸ್ ಸಿಬ್ಬಂದಿ ಪಡಿತರ ಅಕ್ಕಿ ಸಾಗಾಟದ ಅಡ್ಡ ಮೇಲೆ ದಾಳಿ ನಡೆಸಿದ್ರು ನಮಗೆ ಪೊಲೀಸ್ ಇಲಾಖೆಯಿಂದ ಈ ಹೊಸನ್ನ ಚರ್ಚತ್ರ ಈ ಪಡಿತರಕ್ಕೆ ದಾಸ್ತಾನಾಗಿದೆ ಅಂತೇಳಿ ನಮಗೆ ಒಂದು ಖಚಿತವಾದ ವರ್ತಮಾನ ಬಂತು ಅದರ ಮೇರೆಗೆ ಬಂದು ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ವಿ ಸ್ಥಳೀಯ ಆಹಾರ ನಿರೀಕ್ಷಕರು ಮತ್ತು ನಾನು ಆಹಾರ ಸಿರಸ್ತಾರ ಬಂದು ಪರಿಶೀಲನೆ ಮಾಡಿದಾಗ ಅದು ಪಡಿತರ ಅಕ್ಕಿ ಅಂತೇಳಿ ನಮಗೆ ದೃಢಪಟ್ಟಿತು ಆದ ಕಾರಣ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಹಾಜರಿದ್ದರು ಎಲ್ಲರೂ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ನಾವು ಅಗತ್ಯ ವಸ್ತುಗಳ ಕಾಯ್ದೆ ಕಡೆ ಪ್ರಕರಣ ದಾಖಲಿಸಲಿಕ್ಕೆ ಯೋಗ್ಯ ಇದೆ ಅಂತ ಕಂಡು ಬಂತು ಆದ ಕಾರಣ ಈಗ ಇಲ್ಲಿರ್ತಕ್ಕಂಥ ಅಕ್ಕಿಯನ್ನು ನಾವು ನಮ್ಮ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮಕ್ಕೆ ಗೋದಾಮಿಗೆ ಅಲ್ಲಿ ದಾಸ್ತಾನು ಮಾಡ್ತೀವಿ ಮತ್ತು ಅದರದ್ದು ಎಷ್ಟು ವೆಯ್ಟ್ ಆಗ್ತದೆ ವೆಯ್ಟ್ ಎಲ್ಲ ಚೆಕ್ ಮಾಡಿ ಒಂದು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಅಗತ್ಯ ವಸ್ತುಗಳು ಕಾಯ್ದೆಯಡಿ ಪ್ರಕರಣ ದಾಖಲಿಸ್ತೀವಿ ಎಷ್ಟು ಚೀಲ ಸರ್ ಅಂದಾಜು ಇಲ್ಲಿ ಒಂದು ಫೋರ್ ಹಂಡ್ರೆಡ್ ಫೋರ್ ಟ್ವೆಂಟಿ ಫೈವ್ ಬ್ಯಾಗ್ಸ್ ಇರ್ಬೋದು ಒಂದು ಚೀಲ ನಲ್ವತ್ತು ಕೆ ಜಿ ಇರ್ಬೋದು ಒಂದು ಚೀಲ ಮೂವತ್ತು ಕೆ ಜಿ ಇರ್ಬೋದು ಒಂದು ಚೀಲ ಐವತ್ತು ಕೆ ಜಿ ಇರ್ಬೋದು ಯಾವ್ರೇಜ್ ಒಂದು ಎರಡು ನೂರು ಕ್ವಿಂಟಲ್ ಆಗಬಹುದು ಅಂತ ಅಂದ್ಕೊಂಡಿವಿ ಅವಾಗ ಅಂದಾಜು ಮೌಲ್ಯ ಒಂದು ನಾಲ್ಕು ಲಕ್ಷ ಆಗಬಹುದು ಅಂತ ಸರ್ ಇವರು ಯಾರು ಸಿಕ್ಕಿರೇನು ಸರ್ ಏನೋ ಅಕ್ಯೂಸ್ಡ್ ಯಾರು ಏನಿಲ್ಲ ಪೊಲೀಸ್ ಇಲಾಖೆಯವರಿಗೆ ಇರುವ ಮಾಹಿತಿ ಪ್ರಕಾರ ಯಾರು ಸಿಕ್ಕಿಲ್ಲ ಅಕ್ಯೂಸ್ ಅಷ್ಟೇ ಒಂದು ಲಾರಿ ಅಷ್ಟೇ ಲಾರಿ ಮತ್ತು ಅಕ್ಕಿ ನಾವು ಲಾರಿಯನ್ನ ಮತ್ತು ಅಕ್ಕಿಯನ್ನ ನಾವು ಪೊಲೀಸ್ ಠಾಣೆಗೆ ಒಪ್ಪಿಸಿ ಮುಂದಿನ ಪ್ರಕರಣ ದಾಖಲಿಸಲಿಕ್ಕೆ ಅವರಿಗೆ ನಾವು ವಿನಂತಿ ಮಾಡ್ತೀವಿ ಹೌದು ಪಶ್ಚಿಮ ಠಾಣೆ ಪೊಲೀಸರು ದಾಳಿ ನಡೆಸಿದಂತೆಯೇ ಲಾರಿಯಲ್ಲಿ ಪಡಿತರ ಅಕ್ಕಿ ಲೋಡ್ ಮಾಡಿದ್ದೋರು ಲಾರಿ ಚಾಲಕ ಎಸ್ಕೇಪ್ ಆಗಿದ್ರು ಈಗ ಪೊಲೀಸರು ಘಟನಾ ಸ್ಥಳ ಪರಿಶೀಲಿಸಿದ್ರೆ ಸುಮಾರು ವರ್ಷಗಳಿಂದ ಆ ಗುಡ್ಡಗಾಡು ಪ್ರದೇಶದಲ್ಲಿ ಪಡಿತರ ಅಕ್ಕಿ ಸಾಗಾಟದ ದಂಧೆ ಆಕ್ಟಿವ್ ಆಗಿರೋ ಅನುಮಾನ ಹುಟ್ಟಿಸಿತ್ತು ಯಾಕಂದ್ರೆ ಆ ಜಾಗದಲ್ಲಿ ಗ್ರಾಮೀಣ ಭಾಗದ ಜನರಿಂದ ಹಾಗೂ ನ್ಯಾಯಬೆಲೆ ಅಂಗಡಿಗಳಿಂದ ಪಡಿತರ ಅಕ್ಕಿಯನ್ನು ತಂದು ಇದೇ ಗುಡ್ಡುಗಾಡು ಪ್ರದೇಶದ ಅಡ್ಡಿಯಲ್ಲಿ ಸ್ಟಾಕ್ ಮಾಡ್ತಿದ್ರು ನಂತರ ಲೋಡ್ಗೆ ಸರಿ ಹೋಗುವಷ್ಟು ಮಾಲು ಬಂದ ಬಳಿಕ ರಾತ್ರೋರಾತ್ರಿ ಲಾರಿಗಳ ಮೂಲಕ ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಸೇರಿದಂತೆ ಹಲವು ವಿವಿಧ ರಾಜ್ಯಗಳಿಗೆ ಸಾಗಾಟ ಮಾಡಲಾಗ್ತಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ ಸದ್ಯ ದಾಳಿ ವೇಳೆ ಲಕ್ಷ ಲಕ್ಷ ಮೌಲ್ಯದ ನಾನೂರ ಐದು ಚೀಲಗಳಲ್ಲಿದ್ದ ನೂರ ನಲವತ್ತೊಂದು ಕ್ವಿಂಟಲ್ ಪಡಿತರ ಅಕ್ಕಿ ಒಂದು ಲಾರಿಯನ್ನ ಜಪ್ತಿ ಮಾಡಲಾಗಿದೆ ನಿನ್ನೆ ನಗರದಲ್ಲಿ ಸುಮಾರು ನಾಲ್ಕನೂರಕ್ಕೂ ಹೆಚ್ಚಿನ ಚೀಲಗಳು ಏನು ಪಡಿತರ ಹಕ್ಕಿ ಚೀಲಗಳು ಅಕ್ರಮವಾಗಿ ಸಾಗಿಸ ಸಂದರ್ಭದಲ್ಲಿ ಏನು ಪೊಲೀಸ್ ಇಲಾಖೆ ವಶಪಡಿಸಿಕೊಂಡಿದೆ ಅದು ನಿರ್ಜನ ಪ್ರದೇಶದಲ್ಲಿ ಇವರು ಗುಡ್ಡಗಾಡಿನಲ್ಲಿ ಅದನ್ನು ದಾಸ್ತಾನ ಮಾಡಿಕೊಂಡು ಆ ಹಕ್ಕಿನ ತಗೊಂಡೋಗಿ ರೈಸ್ ಮಿಲ್ಗಳಲ್ಲಿ ಪಾಲಿಶ್ ಮಾಡಿ ಆ ಹಕ್ಕಿನ ಬೇರೆ ರಾಜ್ಯಗಳಿಗೆ ಒಂದು ಸಾಗಿಸುತ್ತಿರುವ ಒಂದು ವ್ಯವಸ್ಥಿತ ಜಾಲ ಇದೆ ಆ ಜಾಲದ ಮುಖ್ಯ ರೂವಾರಿಯಾರು ಅವರನ್ನು ಪತ್ತೆ ಹಚ್ಚಬೇಕಾಗಿದೆ ಆಮೇಲೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ಕೂಡಲೇ ಅಧಿಕಾರಿಯನ್ನು ಅಮಾನತ್ತು ಮಾಡಬೇಕು ಯಾಕಂತಂದ್ರೆ ಇಷ್ಟು ಇಷ್ಟು ಚೀಲಗಳು ಸಿಕ್ಕಿದಾವೆ ಅಂದರೆ ಇನ್ನೂ ಎಷ್ಟೋ ಚೀಲಗಳು ಸಾಕಷ್ಟು ಸರಬರಾಜು ಆಗಿದೆ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ ಕೂಡಲೇ ಈ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬೇಕು ಆಮೇಲೆ ಮೇಲಿಂದ ಮೇಲೆ ದಾಳಿ ಮಾಡಬೇಕು ಆಮೇಲೆ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಅಕ್ಕಿಯನ್ನು ಸರಿಯಾಗಿ ಪೂರೈಕೆ ಮಾಡಬೇಕು ಜೊತೆಗೆ ಈ ಒಂದು ಸಾಗಿಸಕ್ಕಂಥ ಜಾಲದಲ್ಲಿ ಯಾವುದೋ ಅಂಗಡಿಗಳು ಸಹ ಪಾಲಿದಾವೆ ಯಾಕಂತಂದರೆ ಪಡಿತರ ಅಂಗಡಿಗಳಿಂದಲೇ ಇದು ಸಪ್ಲೈ ಆಗಿದೆ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ ಆ ಅಂಗಡಿಗಳ ಲೈಸೆನ್ಸ್ ಅನ್ನ ರದ್ದು ಪಡಿಸಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೀನಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟದ ಬಗ್ಗೆ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲಾ ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಪಡಿತರ ಅಕ್ಕಿ ಅಕ್ರಮ ಸಾಗಾಟದ ಹಿಂದೆ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ರಾಯಚೂರು ನಗರದ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಿಂಗ್ ಪೆನ್ ಸೇರಿ ದಂಧೆಕೋರರ ಪತ್ತೆಗೆ ಬಲೆ ಬೀಸಲಾಗಿದೆ अनिल कुमार कर्नाटक कर टीवी रायचूर